ಮಧುರ ಅವ್ರ ಅವಳಗ ನನ್ನ ಜೊತೆಗೆ ಮಾತಾಡಿ ಟೈಮ್ ಪಾಸ್ ಮಾಡೋ ಅಷ್ಟು ಪುರ್ಸೊತ್ತು ಎಲ್ಲಿದ್ದದು. ಯಾವಾಗ ನೋಡ್ರು ಐಕುಳ್ ಜೊತೆಗೆ ಸೇರ್ಕೊಂಡು ಅವಳು ಐಕುಳ್ ತರನೇ ಆಡ್ತಾ ಇರ್ತಾಳೆ. ಪುಟ್ಮಲಿ ಅವ್ರಿಗೆ ಮಕ್ಳು ಇಷ್ಟ ಅಂತ ಗೊತ್ತಾದ್ಮೇಲೆ ನೀವ್ ಯಾಕೆ ಸುಮ್ಮನಿದ್ದೀರಾ? ನೀವು ಪರ್ಮಿಷನ್ ಕೊಟ್ರೆ ನಾನು ಇವತ್ತೇ ರೆಡಿ. ನಿಮಗ್ ಮಕ್ಕಳಾಗಕ್ಕೆ ನಾನ್ ಯಾಕೆ ಪರ್ಮಿಷನ್ ಕೊಡ್ಬೇಕು? ಅಂದ್ರೆ ನಾವಿಬ್ರು ಎದ್ರ ಬದ್ರ ಅಟ್ಟಿಯವರು, ನಮಗ್ ಮಕ್ಕಳಾಗಿ ನಿಮಗ್ ಮಕ್ಕಳಾಗ್ಲಿಲ್ಲ ಅಂದ್ರೆ ಮನಸ್ತಾಪ ಬರಬಾರ್ದಲ್ವಾ? ಅದಕ್ಕೆ ಹಂಗ ಹೇಳ್ದಿ. ಹೌದ್ರ, ನಂಗಿರೋ ಟೆನ್ಷನ್ಗಳು ಸಾಲ್ವ್ ಆದ್ರೆ ಸಾಕಾಗಿದೆ, ನಂಗ ಅಲ್ಲಿ ತನಕ ಮಕ್ಳು ಬೇಡ. ಮಧುರ ಅವ್ರೆ, ನಿಮ್ಗೇನ್ ಟೆನ್ಷನು? ಅನ್ನಪ್ಪನವ್ರೇನು ಅಂದ್ರ? ಅವ್ರೇನು ಹೇಳಿಲ್ಲ ಗೌಡ್ರೆ, ಅದವ್ರು ಟೆನ್ಷನ್ ತಗೊಳ್ತಿರೋ ರೀತಿಗೆ ನನಗೂ ಟೆನ್ಷನ್ ಆಗ್ತಿದೆ. ಅಯ್ಯೋ ಸುನಿ, ಮೊದ್ಲೇ ಅವರು ಕ್ಯಾಮೆ ಇಲ್ಲದೆ ನಾಲ್ಕರ ಅಟ್ಟಿಲ್ ಕೂತಿರ್ತಾರೆ, ಅವ್ರಿಗೆ ಯಾವ ಟೆನ್ಷನ್? ಎಲ್ಲರೂ ಎಡವಟ್ ಮಾಡ್ಕೊಂಡು ದುಡ್ಡು ಕಳ್ಕೊಂಬಿಟ್ರ? ಗೊತ್ತಿಲ್ಲ ಗೌಡ್ರೆ, ಅವ್ರು ನಂಗೆ ಏನು ಹೇಳ್ತಿಲ್ಲ, ಸುಮ್ನೆ ಹುಚ್ಚಂಗ ಆಡ್ತಿದಾರೆ ಅಷ್ಟೇ. ಸುಮ್ನೆ ಉಚ್ಚರಲ್ಲ, ದಿಟ್ಟವಾಗ್ಲೂ ಉಚ್ಚರಿಯೇ. ಮತ್ತಿನ್ನೇನು ಮಧುರ ಅವ್ರೆ, ನಿಮ್ಮಂತ ಪಸಂದ್ ಆಗಿರೋ ಎಂದ್ರು ಅಟ್ಟಿಲಿ ಇರ್ಬೇಕಾದ್ರೆ ಟೆನ್ಷನ್ ಎಲ್ಲ ಮರ್ತು ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ಅವರು ಟೆನ್ಷನ್ ತಕೊಂಡು ನಿಮ್ಗೂ ಟೆನ್ಷನ್ ಕೊಡ್ತಾರಲ್ಲ, ಅದಕ್ಕೆ ಹಂಗ ಹೇಳ್ದಿ. ಅವ್ರನ್ನ ಹೇಗ್ ಸರಿ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಅವರು ಈ ಜನ್ಮದಲ್ಲಿ ಸರಿ ಹೋಗಲ್ಲ ಕಂಬುಡಿ, ಅದಕ್ಕೆ ನೀವು ನನ್ನ ಜೊತೆ ಬಂದ್ಬಿಡಿ. ಏನಂದ್ರೆ? ಅಂದ್ರೆ ಅಣ್ಣಪ್ಪನ ಸರಿ ಮಾಡೋ ಜವಾಬ್ದಾರಿ ನಂದು ಹೊಂದಿ. ಥ್ಯಾಂಕ್ ಯು ಗೌಡ್ರ. ಬೆಲ್ಲ ಕೊಡ್ಲೆ? ಇವತ್ತು ಹೇಗಾದ್ರೂ ಮಾಡಿ ಆ ಗೊಂಬೆಗೂ ಪುಟ್ಮಲ್ಲಿಯವ್ರಿಗೂ ಏನ್ ಸಂಬಂಧ ಅಂತ ತಿಳ್ಕೊಂಡೇ ಬಿಡ್ತೀನಿ. ಪುಟ್ಮಲ್ಲಿಯವ್ರೆ, ಏನ್ ಮಾಡ್ತಿದ್ದೀರಾ? ಚಂದನ್ ಅವ್ರೆ, ಒಂಟೆ ಜೊತೆ ಕುಂಟೆ ಬಿಲ್ ಆಡ್ತೀವಿ. ಮತ್ತಿನ್ನೇನ್ ಚಂದನ್ ಅವ್ರೆ, ಕಂಡು ಕಂಡು ಹೆಣ್ಣು ಗಂಡು ಅಂತಿದ್ರಂತೆ. ತರಕಾರಿ ಕುಯ್ತಾರದ್ ನೋಡಿ ಪುಟ್ಮಲ್ಲಿಯವ್ರೆ, ಏನ್ ಮಾಡ್ತಿದ್ರಿ ಅಂತ ಕೇಳ್ತೀರಿಯಲ್ಲ. ಪುಟ್ಮಲ್ಲಿಯವ್ರೇ, ಯಾವ್ದೋ ಟೆನ್ಷನ್ ಇದ್ದೆ, ಏನ್ ಮಾಡ್ತಿದ್ರ ಅಂತ ಸರಿಯಾಗಿ ಗಮನಿಸ್ಲಿಲ್ಲ. ಚಂದನ್ ಅವ್ರೆ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಆಮೇಲೆ ತಲೆಲಿರೋ ಕೂದಲು ಉದ್ರೋಗಿ ಬೋನ್ ಮುಂಡೆ ಆಗೋಯ್ತದ. ಅಯ್ಯೋ ಸುಮ್ನಿರಿ ಪುಟ್ಮಲ್ಲಿಯವ್ರೆ, ಏನೇನು ಹೇಳಿ ಹೆದರಿಸ್ಬೇಡಿ, ಮೊದಲು ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ಅದೇನು ಅಂತ ಕೇಳಿ. ಆ ಗೊಂಬೆ ನಿಜವಾಗ್ಲೂ ನಿಮ್ಮ ಮಗಳ? ಪುಟ್ಮಲ್ಲಿಯವ್ರೇ, ಉತ್ತರ ಕೊಡಿ ಅಂದ್ರೆ ಯಾಕೆ ಕೇಳ್ತಿದ್ದೀರಾ? ನೀವ್ ಗೊಂಬೆಗೆ ನೂಡಲ್ಸ್ ತಿನ್ನಿಸ್ತಾ ಇದ್ರಲ್ಲ, ಅವಾಗ್ಲೇ ಎಲ್ಲ ನೋಡ್ಬಿಟ್ಟೆ. ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ ಪುಟ್ಮಲ್ಲಿಯವ್ರೆ, ಅದೇನು ಅಂತ ಪ್ಲೀಸ್ ಹೇಳಿ. ಚಂದನ್ ಅವ್ರೆ, ಈ ವಿಷಯವ ಯಾರಿಗೂ ಹೇಳ್ಬೇಡಿ. ನಮ್ ಬಾಬುಣ್ಣನ್ಗೇನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನನ್ ಕತೆ ಮುಗೀತು. ಪುಟ್ಮಲ್ಲಿಯವ್ರೆ, ಕತ್ತತ್ರ ಕತ್ತಿ ಇರೋನ್ಗೆ ಬಾಯಲ್ಲಿ ಬಂದು ಕೈಟ್ಟು ಅಂತರ ಮಾತಾಡ್ಬಿಡಿ ಪ್ಲೀಸ್, ಅದೇನು ಅಂತ ಹೇಳಿ. ಚಂದನ್ ಅವ್ರೆ, ಕೊಂಬೆ ನನ್ ಮಗಳೇ, ಆದ್ರೆ ಪಾಪಣ್ಣವ್ರ ಅಪ್ಪ ಅಲ್ಲ. ಪುಟ್ಮಲ್ಲಿಯವ್ರೆ, ಬೇಕಿದ್ರೆ ನಿಮ್ ಕಾಲ್ ಬೀಳ್ತೀನಿ. ಮೊದ್ಲೇ ಟೆನ್ಷನ್ ಇರೋನ್ಗೆ ಇನ್ನೂ ಟೆನ್ಷನ್ ಕೊಡ್ಬೇಡಿ ಪ್ಲೀಸ್, ಅದೇನು ಅಂತ ಬಿಡಿಸಿ ಬಿಡಿಸಿ ಹೇಳಿ. ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಅಟ್ಟಿನ ವಾಸ ಆಗಿದ್ರ ತಾನೆ ಹೇಳಕ್ಕೆ? ಅಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೋ ಒಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.